ಜಿ ಆರ್ ಎ ಪಿ ಗ್ರೇಪನ್ನು 2, 7, 3, 5, 4 ಎಂದು ಎಂದು ಬರೆಯಲಾಗಿದ್ದರೆ ಫೋರನ್ನು 1, 6, 8, 7 ಎಂದು ಬರೆಯಲಾಗಿದೆ. ಗ್ರೂಪನ್ನು ಹೇಗೆ ಬರೆಯಲಾಗಿದೆ? ಗ್ರೇಪ್ 2, 7, 3, 5, 4 ಫೋರ್ 1, 6, 8, 7 ಗ್ರೂಪ್ ಬರೆಯ ಗ್ರೂಪ್ ಆರ್ ಅಂದರೆ ಸೆವೆನ್, ಇಲ್ಲಿ ಸೆವೆನ್, ಸೊ ಆರ್ ಅಂದರೆ ಸೆವೆನ್, ಜಿ ಅಂದರೆ ಎರಡಿದೆ, ಓ ಅಂದರೆ ಆರು, ಯು ಅಂದರೆ ಎಂಟಿದೆ, ಪಿ ಅಂದರೆ ಐದಿದೆ. 2, 7, 6, 8, 5 ಆಪ್ಷನ್ ಫೋರ್. ಅದೇ ರೀತಿ ಮುಂದಿನ ಸಮ 69 × 87 ಈಕ್ವಲ್ ಟು 1550 ಆಗಿದ್ದರೆ 76 × 68 ಈಕ್ವಲ್ ಟು ಏನಾಗುತ್ತೆ ಅಂತ. ಇದೆಲ್ಲ ಲಾಜಿಕಲ್ ಕ್ವೆಶನ್. ಸೊ 69 × 87 ಇದು ಯಾವ ಥರ ಬಂದಿದೆ ಅನ್ನೋ ನೋಡ್ಕೋಬೇಕು. ಯಾವ 15 ಯಾವ ಥರ ಬಂತು ಅಂತ. ಸೊ ಇವೆರಡು ಕೂಡಿಸಿದರೆ 15 ಆಗುತ್ತೆ, 12 ಕೂಡಿಸಿದರೆ 15 ಆಗುತ್ತೆ. ಅದೇ ರೀತಿ 76 × 8 ಅಂದರೆ 8 ಕೂಡಿಸಿದರೆ 13 ಆಗುತ್ತೆ, 12 ಕೂಡಿಸಿದರೆ 14 ಆಗುತ್ತೆ. ಸೊ ಆ ಥರ ಆಪ್ಷನ್ ಯಾವಿದೆ ನೋಡಬೇಕು. 13, 17 ಇಲ್ಲ, 2, 14 ಬರೋಲ್ಲ, 13, 15 ಬರೋದಿಲ್ಲ, 13, 14 ಇದೆ. ಸೊ 13, 14 ಇದೇ ರೀತಿ ಮುಂದಿನ ಪ್ರಶ್ನೆ. ಪವನ್ ಎಂಬಾತ ಉತ್ತರದ ದಿಕ್ಕಿನಲ್ಲಿ 5 ಮೀಟರ್ ನಡೆದನು. ನಂತರ ಅವನು ತನ್ನ ಬಲಕ್ಕೆ ತಿರುಗಿ 3 ಮೀಟರ್ ನಡೆದನು. ತದನಂತರ ತನ್ನ ಬಲಕ್ಕೆ ತಿರುಗಿ 5 ಮೀಟರ್ ನಡೆದನು. ಕೊನೆಯಲ್ಲಿ ತನ್ನ ಬಲಕ್ಕೆ ತಿರುಗಿ 13 ಮೀಟರ್ ನಡೆದರೆ ಅವನು ತನ್ನ ಪ್ರಯಾಣದ ಸ್ಥಳದಿಂದ ಎಷ್ಟು ದೂರದಲ್ಲಿರುತ್ತಾನೆ? ಸೊ ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉತ್ತರ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿಗೆ ಇಲ್ಲಿಂದ 5 ಮೀಟರ್ ನಡೆದ. ನಂತರ ತನ್ನ ಬಲಕ್ಕೆ, ಈ ಥರ ಯಾರೋ ಹೊರಕಿದ್ದಾರೆ, ಇದರ ಬಲಕ್ಕೆ ಅಂದರೆ ಹಿಂಗೆ ಬರುತ್ತೆ, 3 ಮೀಟರ್ ನಡೆದ. ತದನಂತರ ತನ್ನ ಬಲಕ್ಕೆ ಮತ್ತೆ ಹಿಂಗಡೆ ಈ ಕಡೆ ಮುಖ ಮಾಡಿದಾಗ ತನ್ನ ಬಲಕ್ಕೆ 5 ಮೀಟರ್ ನಡೀತಾನೆ. ನಂತರ ತನ್ನ ಬಲಕ್ಕೆ ಈ ಕಡೆ ಮುಖ ಮಾಡಿರ್ತಾನೆ, ದಕ್ಷಿಣ ಕಡೆ ಮುಖ ಮಾಡಿಬರುವಾಗ 13 ಮೀಟರ್ ನಡೀತಾನೆ. ಇಂದ 13 ಮೀಟರ್ ಅಂದರೆ ಇಲ್ಲಿ ನೋಡಿಬಿಟ್ರೆ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿರ್ತಾನೆ? ಆರಂಭದ ಸ್ಥಳ ಇದು. ಸೊ ಇಲ್ಲಿಂದ ಇಲ್ಲಿ 13 ಮೀಟರ್ ಅಂದರೆ ಇಲ್ಲಿ -3 ಆಯಿತು. ಸೊ ಇಲ್ಲಿ 10 ಮೀಟರ್ ಆಗುತ್ತೆ. ಸೊ ಆನ್ಸರ್ ಬಂದುಬಿಟ್ಟು 10 ಮೀಟರ್. ಆಪ್ಷನ್ ಎ 3 ಮೀಟರ್, ಆಪ್ಷನ್ 2 5 ಮೀಟರ್, ಆಪ್ಷನ್ 3 10 ಮೀಟರ್, ಆಪ್ಷನ್ 4 8 ಮೀಟರ್, ಆಪ್ಷನ್ 3 10 ಮೀಟರ್.